ಸರ್ಕಾರದ ಮಹತ್ತರ ಸಾಧನೆ ಎಂದು ಬಿಂಬಿಸಲಾಗ್ತಾ ಇರುವ ಗರಿಷ್ಠ ಮುಖಬೆಲೆಯ ನೋಟ್ ಬ್ಯಾನ್ಗೆ ಇಂದು ಒಂದು ವರ್ಷ. ಕಳೆದ ವರ್ಷ ಇದೇ ದಿನ ಪ್ರಧಾನಿ ನರೇಂದ್ರ ಮೋದಿ ಆಗ ಚಲಾವಣೆಯಲ್ಲಿದ್ದ 200,000 ರೂಪಾಯಿಯನ್ನ ಇನ್ನು ಮುಂದೆ ದೇಶದಲ್ಲಿ ಚಲಾವಣೆ ಮಾಡೋದಿಲ್ಲ, ಇನ್ನು ಮುಂದೆ ಈ ನೋಟ್ಗಳಿಗೆ ನಿಷೇಧ ಹೇರಲಾಗುವುದು ಎಂದು ರಾತ್ರಿ 8 ಗಂಟೆ ಸುಮಾರಿಗೆ ಮಹತ್ವದ ಘೋಷಣೆ ಮಾಡಿದ್ರು. ದೇಶದ ಜನಕ್ಕೆ ಮೋದಿ ಬಿಗ್ ಶಾಕ್ ನೀಡಿದ್ರು. ಮರುದಿನದಿಂದ ದೇಶದೆಲ್ಲೆಡೆ ಬ್ಯಾಂಕ್ಗಳ ಮುಂದೆ ಜನ ಕ್ಯೂನಲ್ಲಿ ನಿಂತಿದ್ರು. ಗೊಂದಲಕ್ಕೆ ಬಿದ್ದ ಜನ ತಮ್ಮ ಹಣಕ್ಕಾಗಿ ಪರದಾಡ್ತಾ ಇದ್ದ ದೃಶ್ಯ ಸರ್ವೇ ಸಾಮಾನ್ಯವಾಗಿತ್ತು. ನೋಟ್ ಬ್ಯಾನ್ ಬಳಿಕ ಕೇಂದ್ರ ಸರ್ಕಾರ ತಾನು ಹೇಳಿಕೊಂಡ ಮಟ್ಟಿಗೆ ಸಾಧನೆಯನ್ನು ಮಾಡಿಲ್ಲ. ಮೋದಿ ತಾವು ಅಂದುಕೊಂಡಿದ್ದೇ ಒಂದು, ಆಗಿದ್ದೇ ಒಂದು. ಅದಕ್ಕೆ ತೇಪೆ ಹಚ್ಚುವ ಕಾರ್ಯಕ್ಕೆ ಮುಂದಾದ ಕೇಂದ್ರ ನೋಟು ರದ್ದತಿಯಿಂದ ದೇಶ ನಗದು ರಹಿತವಾಗಲಿದೆ ಎಂದು ಬಿಂಬಿಸಿತ್ತು. ಕೇಂದ್ರ ಸರ್ಕಾರದ ಮಹತ್ತರ ಸಾಧನೆ ಎಂದು ಬಿಂಬಿಸಲಾಗ್ತಾ ಇರುವ ಗರಿಷ್ಠ ಮುಖಬೆಲೆಯ ನೋಟ್ ಬ್ಯಾನ್ ಆಗಿ ಇಂದಿಗೆ ಒಂದು ವರ್ಷ. ಕಳೆದ ವರ್ಷ ಇದೇ ದಿನ ಪ್ರಧಾನಿ ನರೇಂದ್ರ ಮೋದಿ ಆಗ ಚಲಾವಣೆಯಲ್ಲಿದ್ದ 500 ಹಾಗೆ 1,000 ಮುಖಬೆಲೆಯ ನೋಟು ಇನ್ನು ಮುಂದೆ ದೇಶದಲ್ಲಿ ಚಲಾವಣೆ ಆಗೋದಿಲ್ಲ, ಇನ್ನು ಮುಂದೆ ಈ ನೋಟ್ಗಳಿಗೆ ನಿಷೇಧ ಹೇರಲಾಗುವುದು ಅಂತ ರಾತ್ರಿ 8 ಗಂಟೆ ಸುಮಾರಿಗೆ ಮಹತ್ವದ ಘೋಷಣೆಯನ್ನ ಮಾಡಿದ್ರು. ದೇಶದ ಜನಕ್ಕೆ ಆ ಮೂಲಕ ಮೋದಿ ಬಿಗ್ ಶಾಕ್ ಅನ್ನ ನೀಡಿದ್ರು. ಮರುದಿನ ದೇಶದೆಲ್ಲೆಡೆ ಬ್ಯಾಂಕ್ಗಳ ಮುಂದೆ ಜನ ಕ್ಯೂನಲ್ಲಿ ನಿಂತಿದ್ರು. ಗೊಂದಲಕ್ಕೆ ಬಿದ್ದ ಜನ ತಮ್ಮ ಹಣಕ್ಕಾಗಿ ಪರದಾಡ್ತಾ ಇದ್ದಂತಹ ದೃಶ್ಯ ಸರ್ವೇ ಸಾಮಾನ್ಯವಾಗಿತ್ತು. $500,000 ನೋಟ್ ಬ್ಯಾನ್ ಆಗಿ ಇಂದಿಗೆ ಒಂದು ವರ್ಷ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಕರಾಳ ದಿನಾಚರಣೆ ಆಚರಿಸಲು ಕಾಂಗ್ರೆಸ್ ನಿರ್ಧರಿಸಿದೆ. ದೇಶ ನರಳುತ್ತಾ ಇದ್ದ ಹೆಸರಲ್ಲಿ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದೆ. ಕರಾಳ ದಿನಾಚರಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಕೆಸಿ ವೇಣುಗೋಪಾಲ್, ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್, ದಿನೇಶ್ ಗುಂಡೂರ ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಮೌರ್ಯ ವೃತ್ತದಿಂದ ಫ್ರೀಡಂ ಪಾರ್ಕ್ವರೆಗೆ ಜಾಥಾ ನಡೆಯಲಿದೆ. ಜಿಲ್ಲಾ, ತಾಲೂಕು ಕೇಂದ್ರಗಳಲ್ಲಿ ಕಡ್ಡಾಯವಾಗಿ ಕರಾಳ ದಿನ ಆಚರಿಸುವಂತೆ ಕೆಪಿಸಿಸಿಯಿಂದ ಜಿಲ್ಲಾ, ತಾಲೂಕು ಘಟಕಗಳಿಗೆ ಸೂಚನೆಯನ್ನು ನೀಡಲಾಗಿದೆ. $500 ಹಾಗೆ 1,000 ಮುಖಬೆಲೆಯ ನೋಟುಗಳು ಬ್ಯಾನ್ ಆಗಿ ಇಂದಿಗೆ ಒಂದು ವರ್ಷ ಸಂದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಇವತ್ತು ಕರಾಳ ದಿನಾಚರಣೆಯನ್ನ ಕಾಂಗ್ರೆಸ್ ಆಚರಣೆ ಮಾಡ್ತಾ ಇದೆ. ದೇಶ ನರಳುತ್ತಿದೆ ಎಂಬ ಹೆಸರಲ್ಲಿ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದೆ. ಕರಾಳ ದಿನಾಚರಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಕೆಸಿ ವೇಣುಗೋಪಾಲ್, ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಹಾಗೆ ದಿನೇಶ್ ಗುಂಡೂರಾವ್ ಅವರು ಭಾಗಿಯಾಗಲಿದ್ದಾರೆ. ಬೆಂಗಳೂರಿನ ಮೌರ್ಯ ವೃತ್ತದಿಂದ ಫ್ರೀಡಂ ಪಾರ್ಕ್ವರೆಗೆ ಜಾಥಾ ನಡೆಯಲಿದೆ. ಜಿಲ್ಲಾ ಹಾಗೆ ತಾಲೂಕು ಕೇಂದ್ರಗಳಲ್ಲೂ ಕೂಡ ಕಡ್ಡಾಯವಾಗಿ ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಈಗಾಗಲೇ ಕೆಪಿಸಿಸಿಯಿಂದ ಸೂಚನೆ ನೀಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕಾಗಿ ನಮ್ಮ ಜೊತೆ ಫ್ರೀಡಂ ಪಾರ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನಂದಿನಿ. ನಂದಿನಿ, 500 ಹಾಗೆ 1,000 ಮುಖಬೆಲೆಯ ನೋಟ್ ಬ್ಯಾನ್ ಆಗಿಂದಿಗೆ ಒಂದು ವರ್ಷ. ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ ಕಾಂಗ್ರೆಸ್. ಈಗ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಈ ಸಂಬಂಧ ಸದ್ಯದ ಅಪ್ಡೇಟ್ಸ್ ಏನು ಲಭ್ಯ ಆಗ್ತಾ ಇದೆ? ನವ್ಯ, ಹಳೆಯ 500 ಹಾಗೂ 1,000 ಮುಖಬೆಲೆಯ ನೋಟುಗಳ ಅಮಾನ್ಯೀಕರಣವಾಗಿ ಇಂದಿಗೆ ಒಂದು ವರ್ಷ ಆಗಿದೆ. ಹಳೆ ನೋಟುಗಳಿಗೆ ಈಗ ಬೆಲೆ ಇಲ್ಲ ಅನ್ನುವಂಥದ್ದಾಗಿ ಸಾಕಷ್ಟು ರಾಜ್ಯದಲ್ಲೂ ಸಹ ಸಮಸ್ಯೆಗಳಾಯಿತು. ಕೇಂದ್ರ ಸರ್ಕಾರ ತನ್ನ ನೀತಿಯಿಂದಾಗಿ ರಾಜ್ಯದಲ್ಲಿ ಸಮಸ್ಯೆಗಳುಂಟಾಯಿತು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಭಾರತೀಯನ ಅಕೌಂಟಿಗೆ 2 ಲಕ್ಷವನ್ನು ಹಾಕ್ತೀನಿ, ಹಾಗೂ ತೈಲಗಳ ಬೆಲೆಯನ್ನು ಕಡಿಮೆ ಮಾಡ್ತೀನಿ, ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ ಅನ್ನುವಂತಹ ಘೋಷವಾಕ್ಯಗಳ ಅಡಿಯಲ್ಲಿ ನೋಟ್ ಬ್ಯಾನ್ ಆಯಿತು. ಆದರೆ ಈ ನೋಟ್ ಬ್ಯಾನ್ನ ನಂತರದಲ್ಲಿ ಆದಂತಹ ಬದಲಾವಣೆಗಳಿಂದಾಗಿ ರಾಜ್ಯ ಸರ್ಕಾರದ ಆಡಳಿತ ಹಾಗೂ ಇಲಾಖಾವಾರು ಆದಾಯಕ್ಕೆ ಕೊಡಲಿ ಪೆಟ್ಟು ಬಿದ್ದಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ಹಾಗೂ ಕೆಪಿಸಿಸಿ ವತಿಯಿಂದ ಇವತ್ತು ವಿಶೇಷವಾದಂತಹ ಹಾಗೂ ಬೃಹದಾಕಾರದ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಮೌರ್ಯ ಸರ್ಕಲ್ನಿಂದಾಗಿ ನೇರವಾಗಿ ಫ್ರೀಡಂ ಪಾರ್ಕ್ವರೆಗೂ ಬರ್ತಾರೆ. ಇಲ್ಲಿವರೆಗೂ ಸಹ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಹೊತ್ತಿರುವಂತಹ ವೇಣುಗೋಪಾಲ್, ಕೆಪಿಸಿಸಿ ಅಧ್ಯಕ್ಷರಂತಹ ಡಾಕ್ಟರ್ ಪರಮೇಶ್ವರ್, ಕಾರ್ಯಾಧ್ಯಕ್ಷರಂತಹ ದಿನೇಶ್ ಗುಂಡೂರಾವ್ ಸೇರಿದಂತೆ ಎಲ್ಲ ಶಾಸಕರು, ಮಿನಿಸ್ಟರ್ಗಳು ಹಾಗೂ ಎಂಎಲ್ಸಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸದ್ಯ ನಾನು ಫ್ರೀಡಂ ಪಾರ್ಕ್ನ ಬಳಿ ಇದ್ದೇವೆ. ಫ್ರೀಡಂ ಪಾರ್ಕ್ನ ಚಿತ್ರಣವನ್ನು ನಿಮಗೆ ನಮ್ಮ ಕ್ಯಾಮರಾಮನ್ ರಾಕೇಶ್ ತೋರಿಸ್ತಾ ಇದ್ದಾರೆ. ಫೇಲ್ಯೂರ್ ಆಫ್ ಡಿಮಾನಿಟೇಷನ್ಸ್, ಅಂದರೆ ನೋಟ್ ಅಮಾನ್ಯೀಕರಣದಿಂದಾಗಿ ಆಗಿರುವಂತಹ ಅನಾಹುತಗಳನ್ನು ಇಲ್ಲಿ ಬಿಚ್ಚಿಡಲಾಗುತ್ತೆ. ನೋಟು ಅಮಾನ್ಯೀಕರಣವಾಗಿ ವರ್ಷವಾಯಿತು. 500 ಹಾಗೂ 1000 ನೋಟುಗಳ ಅಪಮೌಲ್ಯಗೊಳಿಸಿ ದೇಶದ ಅಭಿವೃದ್ಧಿ ಕುಂಠಿತಗೊಳಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಭಾರತ ನರಳುತ್ತಿದೆ ಅನ್ನುವಂತಹ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಹಲವು ಕಾರ್ಟೂನ್ಗಳನ್ನು ಮಾಡಿದ್ದಾರೆ, ಭಾರತ ಹೇಗೆ ನರಳುತ್ತು ಅಂತ. ಜನಸಾಮಾನ್ಯರಲ್ಲಿ ಸಾಮಾನ್ಯರು ಮಾತ್ರ ಕ್ಯೂ ನಿಂತಿದ್ರು. ಬ್ಯಾಂಕ್ಗಳ ಬಳಿ ಹಲವು ಜನರು ಕ್ಯೂ ನಿಂತು ಸಮಸ್ಯೆಯನ್ನು ಅನುಭವಿಸಿದ್ರು ಅನ್ನುವಂತಹ ಈಗಾಗಲೇ ಚಿತ್ರಗಳನ್ನು ಬಿಡಿಸಿದ್ದಾರೆ. ಇನ್ನೂ ಕೆಲವು ಕಡೆ ಬಜೆಟ್ನ ಮಂಡಿಸುವ ರೀತಿಯಲ್ಲಿ ಯಾವ ರೀತಿ ಸಮಸ್ಯೆ ಆಯಿತು, ಮೋದಿ ಹಾಗೂ ಅಮಿತ್ ಶಾ ಇವರಿಬ್ಬರ ಕಾರ್ಯತಂತ್ರಕ್ಕೆ ಯಾವ ರೀತಿ ಜನರು ನರಳಿದ್ರು ಅನ್ನುವಂತಹ ಕಾರ್ಟೂನ್ಗಳನ್ನು ಹಾಕಿದ್ದಾರೆ. ಇನ್ನು ಇಲ್ಲಿನ ಚಿತ್ರಣ ನೀವು ನೋಡ್ತಿರ್ಬೋದು, ಈಗಾಗಲೇ ಪೊಲೀಸರು ಸರ್ಪಗಾವಲನ್ನು ಹಾಕಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಜನ ಪೊಲೀಸರು ಫ್ರೀಡಂ ಪಾರ್ಕ್ಗೆ ಇವತ್ತು ಭದ್ರತೆಯನ್ನು ನೀಡಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪರೇಡ್ ಸಹ ಆರಂಭವಾಗಿದೆ ಪೊಲೀಸರದು. ಇನ್ನು ವೇದಿಕೆಯ ಚಿತ್ರಣವನ್ನು ನೋಡ್ತಿರಬಹುದು, ವೇದಿಕೆಯೊಳಗೆ ಈಗಾಗಲೇ ಸಂಪೂರ್ಣವಾದಂತಹ ಸಿದ್ಧತೆ ನಡೆದಿದೆ. ಕೇಂದ್ರ ಸರ್ಕಾರ ನೋಟ್ ಬ್ಯಾನ್ನ ನಂತರ ಆಗಿರುವಂತಹ ಯಾವ್ಯಾವ ರೀತಿ ಫೇಲ್ ಆಗಿದೆ ಅನ್ನೋದನ್ನ ನಾಯಕರು ಇವತ್ತು ವಿವರಣೆ ನೀಡಲಿದ್ದಾರೆ. ನವ್ಯ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ